ಇವತ್ತು ಏನು ಬದನೆಕಾಯಿ ಪಲ್ಯ ಮಾಡ್ತಿದ್ದೀನಿ, ಅದಕ್ಕೆ ಮಸಾಲೆ ಖಾರ, ಪ್ಲೇನ್ ಖಾರ, ಅರಿಶಿನ, ಕರಿಬೇವು, ಸಾಸಿವೆ, ಜೀರಿಗೆ, ಎರಡು ಈರುಳ್ಳಿ ಮತ್ತು ಒಂದು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಇವಾಗ ಬದನೆಕಾಯಿ ನೋಡಿ ಈ ಥರ ಫೋರ್ ಪೀಸಸ್ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಸಪ್ರೇಟಾಗೆಲ್ಲ ಈ ಥರ ಲೈಟಾಗಿ ಮುಂದೆಗಡೆ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿಕೊಂಡು ನೀರಲ್ಲಿ ಇಡಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಆಗುತ್ತೆ. ಸೊ ಇವಾಗ ಮಸಾಲೆ ರೆಡಿ ಮಾಡ್ಕೋತಿದ್ದೀನಿ ನೋಡಿ. ಮಸಾಲೆಗೆ ಒಂದು ಕಪ್ಪಷ್ಟು ಶೇಂಗಾ, ಎರಡು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ನಾಲ್ಕು ಹಸಿಮೆಣ್ಸಿನ್ಕಾಯಿ ದೊಡ್ಡದಾಗಿರೋದು ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಬಿಸಿ ಇದ್ದರೆ ಪಲ್ಯ ಟೇಸ್ಟಿಯಾಗಿ ಬರೋದಿಲ್ಲ, ಬೇರೆ ಫ್ಲೇವರೇ ಬರುತ್ತೆ. ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಟೇಸ್ಟಿಯಾಗಿ ಇರುತ್ತೆ, ಬಟ್ ಯಾವುದು ಬ್ಯಾಡ್ ಫ್ಲೇವರ್ ಬರೋದಿಲ್ಲ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಈಗ ಚೆನ್ನಾಗಿ ಬೆಂದಿದೆ, ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನು. ನೋಡಿ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಗಟ್ಟಿಗೂ ಮಾಡ್ಕೋಬೋದು, ಬಟ್ ಇಲ್ಲಿ ನಾನು ಕ್ವಿಕ್ಲಿ ಮಾಡ್ತಿದ್ದೀನಿ. ಸೊ ಹಾಗಾಗಿ ನೀರು ಹಾಕಿಬಿಟ್ಟು ನೋಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಕೋತಿದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ಳೋದು ಕೂಡ ನೈಸಾಗಿ ಹಾಕ್ಕೋಬಾರ್ದು, ಈ ಥರ ಲೈಟಾಗಿ ಈ ಕನ್ಸಿಸ್ಟೆಂಟಿಗೆ ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು. ನೋಡಿ ಮಿಕ್ಸಿಗೆ ಹಾಕ್ಕೊಂಡಾಯಿತು, ಇದು ಚೆನ್ನಾಗಿದೆ. ನೋಡಿ ನನ್ನ ಮಿಕ್ಸಿ ನೇಮ್ ಬಂದುಬಿಟ್ಟು ಬಟರ್ಫ್ಲೈ ಅಂತ, ತುಂಬ ಚೆನ್ನಾಗಿದೆ. ನಾನು ಡಿ ಮಾರ್ಟಲ್ಲಿ ತೊಗೊಂಡಿರೋದು, ಅಮೆಝಾನಲ್ಲೂ ಇದೆ, ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಸೊ ಇವಾಗ ಸ್ಟೋವ್ ಹಚ್ಕೊಳ್ಳೋಣ. ಮೇಲೆ ತವ ಇಟ್ಬಿಟ್ಟು ಸ್ವಲ್ಪ ತವ ಕಾದಮೇಲೆ ಎಣ್ಣೆ ಹಾಕೋಣ. ಸೊ ಇವಾಗ ತವ ಕಾದಿದೆ, ಸೊ ಎಣ್ಣೆ ಹಾಕೋಣ. ನೋಡಿ ಈ ಥರ ಎಣ್ಣೆ ಕೆಲವು ಜನ ಎಣ್ಣೆ ಜಾಸ್ತಿ ತಿಂತಾರೆ, ಕೆಲವು ಜನ ಎಣ್ಣೆ ಕಡಿಮೆ ತಿಂತಾರೆ. ಸೊ ಹಾಗಾಗಿ ನಾನು ಜಾಸ್ತಿನೂ ಹಾಕಲ್ಲ, ಈ ಕಡೆ ಕಡಿಮೆನೂ ಹಾಕಲ್ಲ, ಮೀಡಿಯಮಲ್ಲಿ ಎಣ್ಣೆ ಹಾಕ್ತಿದ್ದೀನಿ. ಸೊ ಈ ಎಣ್ಣೆ ಬದನೆಕಾಯಿಗೆ ಎಣ್ಣೆನೇ ಜಾಸ್ತಿ ಇದ್ರೇ ಟೇಸ್ಟಿ ಬರೋದು. ಸೊ ಹಾಗಾಗಿ ನಾನು ಮೀಡಿಯಮ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಕೂಡ ಕಾದಿದೆ, ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ. ಸಾಸಿವೆ ಜೀರಿಗೆನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಕರಿಬೇವು ಹಾಕಬೇಕಾಗತ್ತೆ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಇವಾಗ ಕರಿಬೇವು ಹಾಕೋಣ. ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಹಾಗೆ ಎಲ್ಲನೂ ಒಮ್ಮೆಲೆ ಹಾಕಿದರೆ ಅದು ಚೆನ್ನಾಗಿ ಬರಲ್ಲ. ಸೊ ಕರಿಬೇವು ಚೆನ್ನಾಗಿ ಫ್ರೈ ಆದರೆ ಮಾತ್ರ ಅದ್ರದ್ದು ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸೊ ಅದ್ರ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಆನಿಯನ್ ಹಾಕಬೇಕಾಗತ್ತೆ. ಆನಿಯನ್ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ, ಲೈಕ್ ರೆಡ್ಡಿಶ್ ಆಗಿ ಬರುತ್ತೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಪೊಟ್ಯಾಟೊ ಹಾಕೋಣ. ಈಗ ಹೇಗೆ ಬೆಂಗಳೂರು, ತುಮಕೂರು ಮತ್ತು ದಾವಣಗೆರೆಯಲ್ಲಿ ರಾಗಿ ಮುದ್ದೆ, ಕೋಳಿ ಸಾರು ಅಂದ್ರೇ ಬಾಯಲ್ಲಿ ನೀರು ಬರುತ್ತಲ್ಲೇ, ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಆಗಿರ್ಬೋದು, ಸಜ್ಜಿ ರೊಟ್ಟಿ ಆಗಿರ್ಬೋದು, ಅದ್ರ ಜೊತೆ ಜೊತೆಗೆ ಎಣ್ಣೆ ಬದನೆಕಾಯಿ ಪಲ್ಯ ಅಂದ್ರೇ ಅಷ್ಟೇ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಇಷ್ಟ ಅಲ್ಲಿ ಜನಕ್ಕೆ ಇದು. ಸ್ಪೆಷಲಿ ಲಿಂಗಾಯತ್ ಪೀಪಲ್ಗೆ ಅಂದರೆ ತುಂಬಾ ಇಷ್ಟ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ, ಇವಾಗ ನಾವು ಆಲೂಗಡ್ಡೆ ಹಾಕೋಣ. ಆಲೂಗಡ್ಡೆ ಕೂಡ ಅಷ್ಟೇ ಚೆನ್ನಾಗಿ ಬೇಯಬೇಕಾಗುತ್ತೆ. ಹಾಗೆ ಎಲ್ಲನೂ ಒಮ್ಮೆಲೆ ಮಿಕ್ಸ್ ಮಾಡೋಕ್ಕಾಗಲ್ಲ. ನಿಮಗೆ ಟೇಸ್ಟಿಯಾಗಿ ಬರಬೇಕಂದ್ರೆ ಚೆನ್ನಾಗಿ ಎಲ್ಲನೂ ಒನ್ ಬೈ ಒನ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಆಲ್ಮೋಸ್ಟ್ ಆಲೂಗಡ್ಡೆನೂ ಬೆಂದಿದೆ. ಆಲೂಗಡ್ಡೆ ಅಂತಲೂ ಅನ್ಬೋದು, ಪೊಟ್ಯಾಟೊ ಅಂತಲೂ ಕರಿಬೋದು. ಇವಾಗೆಲ್ಲರೂ ಸ್ಪೆಷಲಾಗಿ ಪೊಟ್ಯಾಟೊ ಅಂತಲೇ ಕರೀತಾರೆ. ನೋಡಿ ಇವಾಗ ನಾನು ಬದನೆಕಾಯಿ ಕೂಡ ಹಾಕೋತಿದ್ದೀನಿ. ಬದನೆಕಾಯಿ ಕೂಡ ಹಾಕ್ಕೋಬೇಕು. ನಾ ಇಲ್ಲೇ ಹೇಳ್ತಿದ್ದೀನಿ ನೋಡಿ, ನಿಮಗೆ ನೀರಾಗಿ ಬೇಕಂದರೆ ಬದನೆಕಾಯಿ ಇಲ್ಲಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಲೈಕ್ ರೆಡ್ಡಿಶ್ ಥರ ಆಗೋವರೆಗೆ ಅಷ್ಟೇ ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲ ನಿಮಗೆ ನೀರು ಹಾಕ್ಲಾಲ್ದೆ ಹಾಗೆ ಫ್ರೈ ಮಾಡ್ತೀನಿ ಅನ್ನೋದಾದರೆ ಇವಾಗಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನಾನು ಮುಚ್ಚುಕ ಮುಚ್ಚುತ್ತೀನಿ. ಮುಚ್ಚಾದಮೇಲೆ ಅದು ಸ್ವಲ್ಪ ಹೊತ್ತಿಗೆ ಅಂದರೆ ಒನ್ ಮಿನಿಟ್ ಅಥವಾ ಒನ್ ಆ್ಯಂಡ್ ಹಾಫ್ ಮಿನಿಟ್ ಆದಮೇಲೆ ಓಪನ್ ಮಾಡಿದಾಗ ಫುಲ್ ರೆಡ್ಡಿಶ್ ಆಗಿ ಬರುತ್ತೆ. ಸೊ ಅಲ್ಲಿವರೆಗೂ ನಾವು ಅದನ್ನು
ಡಕ್ಕನ್ ಮುಚ್ಚಬೇಕಾಗತ್ತೆ. ಮುಚ್ಚಾದಮೇಲೆ ಓಪನ್ ಮಾಡಿ ಮಾಡಬೇಕು. ನೋಡಿ ಇವಾಗ ಆಗಿದೆ, ಓಪನ್ ಮಾಡ್ತೀನಿ ನೋಡಿ. ಇಲ್ಲಿಂದನೇ ಕಾಣಿಸುತ್ತೆ ರೆಡ್ಡಿಶ್ ರೆಡ್ಡಿಶ್ ಆಗಿ ನೋಡಿ, ನಿಮಗೆ ಕಾಣಿಸುತ್ತೆ ಈ ಥರ ರೆಡ್ಡಿಶ್ ಆಗೋ ಥರ ಫ್ರೈ ಆದರೆ ಸಾಕು. ಇಲ್ಲ ನಿಮಗೆ ಸ್ವಲ್ಪ ನೀರಾಗಬೇಕು, ನೀವು ಸ್ವಲ್ಪ ಮೆತ್ತಿಗೆ ಬೇಕು ಅಂತ ಅನ್ನೋದಾದರೆ ಇಷ್ಟಾದರೆ ಸಾಕು. ಇಲ್ಲ ನಮಗೆ ಇದರಲ್ಲೇ ಸ್ವಲ್ಪ ಬೆಂದರೆ ಸಾಕು. ಕೆಲವು ಜನ ಲೈಟ್ ತುಂಬ ಮೆತ್ತಿಗೆ ಬೆನ್ಸಲ್ಲ, ನಾರ್ಮಲಾಗೇ ಬೆನ್ಸ್ಬಿಡ್ತಾರೆ. ಆ ಥರ ಬೇಕಂದರೆ ಎಲ್ಲ ಇದರಲ್ಲೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೊ ಇಲ್ಲ ಇದರಲ್ಲಿ ನಾನೇನು ಮಾಡ್ತೀನಿ, ಕುಕ್ಕರ್ ವಿಸಿಲ್ ಹಾಕ್ತೀನಿ. ಸೊ ಹಾಗಾಗಿ ನಾನು ಸ್ವಲ್ಪ ಲೈಟಾಗೆ ಬೆನ್ಸ್ಕೊಂಡಿದ್ದೀನಿ, ಸ್ವಲ್ಪ ರೆಡ್ಡಿಶ್ ಆದರೆ ಸಾಕಂತ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮತ್ತೆ ಚೆನ್ನಾಗಿ ಅಂದರೆ ಉಪ್ಪು ಎಲ್ಲದಕ್ಕೂ ಚೆನ್ನಾಗಿ, ಬದನೇಕಾಯಿಗೆಲ್ಲ ಉಪ್ಪು ಚೆನ್ನಾಗಿ ಹತ್ಕೋಬೇಕಲ್ವ, ಅಲ್ಲಿರ್ತಕ್ಕಂಥ ಎಲ್ಲ ಕಾಯಿಪಲ್ಲೆಗೆ ಉಪ್ಪು ಹತ್ಕೋಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಮಸಾಲೆ ಖಾರ, ಅದಾದಮೇಲೆ ಪ್ಲೇನ್ ಖಾರ, ಅರಿಶಿನ ಮೂರೂ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಮೇಲೇ ಮತ್ತು ಅದೇನು ಮಿಕ್ಸಿಗೆ ಹಾಕ್ಕೊಂಡಿರೋ ಮಸಾಲೆ ಹಾಕೋಕ್ಕೆ ಹೋಗಬೇಡಿ, ಟೇಸ್ಟ್ ಬರೋದಿಲ್ಲ. ಸೊ ಇದನ್ನು ಚೆನ್ನಾಗಿ ಬದನೇಕಾಯಿಗೆ ಮತ್ತು ಅಲ್ಲಿ ಹಾಕಿರ್ತಕ್ಕಂಥ ಆಲೂಗಡ್ಡೆ ಆಗಿರ್ಬೋದು ಮತ್ತು ಏನಪ್ಪ ಅಂದರೆ ಆನಿಯನ್ ಆಗಿರ್ಬೋದು, ಅದಕ್ಕೆಲ್ಲ ಚೆನ್ನಾಗಿ ಹತ್ಕೋಬೇಕಲ್ವ. ಅದು ಖಾರ ಅದೆಲ್ಲ ಹತ್ಕೊಂಡಾಗ ಮಾತ್ರ ಟೇಸ್ಟಿಯಾಗಿ ಬರೋದು, ಇಲ್ಲಾಂದರೆ ಟೇಸ್ಟಿಯಾಗಿ ಬರೋಲ್ಲ. ಸೊ ಹೀಗಾಗಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ ಅದ್ರ ಜೊತೆ ಜೊತೆಗೆ. ಅದಾದಮೇಲೆ ಈಗ ನೋಡಿ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಮಸಾಲೆ ಹಾಕೋತೀನಿ. ಸೊ ಅಷ್ಟು ಒಮ್ಮೆಲೆ ಹಾಕೋದಿಲ್ಲ ಯಾಕಂದರೆ, ಸೊ ಇವಾಗ ಮಸಾಲೆ ಹಾಕೋತೀನಿ, ತುಂಬ ಮಸಾಲೆ ಮಾಡಿದ್ದೀನಿ. ಸೊ ನನಗೆ ನಾಳೆಗೆ ಏನಾದರೂ ಟಿಫನ್ದಾಗೆ ಯೂಸ್ ಆಗುತ್ತೆ ಅಂತ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಹಾಕೋತಿದ್ದೀನಿ. ಸೊ ಈ ಮಸಾಲೆ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ, ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಹಾಗೆ ರೈಸಲ್ಲಿ ಕೂಡ ಇದನ್ನು ಮಸಾಲೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಎಲ್ಲದಕ್ಕೂ ಮಸಾಲೆ ಹತ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಫಸ್ಟಿಗೆ ಹೇಳಿದ್ನಲ್ವ, ಬದನೇಕಾಯಿ ಚೆನ್ನಾಗಿ ಅಲ್ಲೇ ಫ್ರೈ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಮೆತ್ತಗಾಗೋ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು ಈ ಥರ ಮಸಾಲೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬ್ಯಾಟಿಂಗ್ ಮಾಡ್ಬೋದು. ಇಲ್ಲ ಸ್ವಲ್ಪ ನಿಮಗೆ ನೀರು ಕಾಯಿ ಬೇಕಂದರೆ ನೀವು ಸ್ವಲ್ಪ ನೀರು ಹಾಕಿಬಿಟ್ಟು ಒನ್ ವಿಸಿಲ್ ಅಥವಾ ಟೂ ವಿಸಿಲ್ನ ಹೊಡಿಸ್ಬಿಟ್ಟು ತೆಗಿಬೇಕಾಗತ್ತೆ. ಸೊ ಇವಾಗ ನಾನು ಒನ್ ವಿಸಿಲ್ ಹಾಕ್ತೀನಿ. ಟೂ ವಿಸಿಲ್ ಆದರೆ ತುಂಬ ಮೆತ್ತಗಾಗತ್ತೆ, ಅದು ಲೈಕ್ ಹಲ್ಲಿರಲ್ಲಲ್ವ, ತುಂಬ ವಯಸ್ಸಾಗಿರುತ್ತೆ ಅವರಿಗೆ ಹಲ್ಲಿರಲ್ಲಲ್ವ, ಆ ಥರ ವ್ಯಕ್ತಿಗಳಿಗೆ ಚೆನ್ನಾಗಿರುತ್ತೆ. ಬಟ್ ಇದು ನಮಗಲ್ವ, ಒನ್ ವಿಸಿಲ್ ಆದರೆ ಸಾಕು ನೋಡಿ. ಸ್ವಲ್ಪ ನೀರಿಗೆ ಬೇಕಾಗುತ್ತೆ, ಮಸಾಲೆ ಚೂರು ಕಡಿಮೆ ಆಗುತ್ತಂತೆ. ಇನ್ನೊಂದು ಸ್ವಲ್ಪ ಮಸಾಲೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಬೇಕಾದರೆ ಮೇಲೆ ಯಾರಾದರೂ ಕೊತ್ತಂಬರಿ ನಿಮಗಿಷ್ಟ ಆದರೆ ಕೊತ್ತಂಬರಿನೂ ಮೇಲೆ ಉದುರಿಸ್ಬಿಟ್ಟು ಮತ್ತೆ ಹೊಳ್ಳಿ ಅದರದ್ದು ಮುಚ್ಚಕ್ಕೆ ಮುಚ್ಚಬೇಕಾಗತ್ತೆ. ಸೊ ಇವಾಗ ನೋಡಿ, ಒನ್ ವಿಸಿಲ್ ಆದರೆ ಸಾಕು, ನಾರ್ಮಲಾಗಿ ಬೆನ್ನುತ್ತೆ. ಫುಲ್ ಮೆತ್ತಿಗೆ ಅಂದರೆ ಫುಲ್ ಮೆತ್ತಿಗೆ ಅಂದರೆ ಟೂ ವಿಸಿಲ್ಸ್ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಒನ್ ವಿಸಿಲ್ ಈಗ ಆಯಿತು. ಸೊ ಇವಾಗ ನಾನು ಆಫ್ ಮಾಡ್ತೀನಿ ನೋಡಿ, ಒನ್ ವಿಸಿಲ್ ಆಗಿದೆ. ಇನ್ನೊಮ್ಮೆ ಹೇಳ್ತಿದ್ದೀನಿ, ಫುಲ್ ಮೆತ್ತಿಗೆ ಅಂದರೆ ಟೂ ವಿಸಿಲ್ ಬೇಕಾಗುತ್ತೆ, ಇಲ್ಲ ಅಂದರೆ ನಾರ್ಮಲ್ ಆಗಿದ್ದರೆ ಸಾಕಂದರೆ ಒನ್ ವಿಸಿಲ್ ಸಾಕು. ಸೊ ಎಣ್ಣೆ ಬದನೇಕಾಯಿ ರೆಡಿ ಆಗಿದೆ. ಇವಾಗ ಬನ್ನಿ ರೊಟ್ಟಿ ಮಾಡೋಣ ನೋಡಿ. ರೊಟ್ಟಿಗೆ ಚೆನ್ನಾಗಿ ನಾ ಈ ಥರ ಸಾಣಿಸ್ಕೋಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ಅದು ಬೀಸ್ಕೊಂಡು ಬಂದಾಗೆ ಸ್ವಲ್ಪ ಇದು ಬರುತ್ತೆ, ಒಟ್ಟು ಅಂತ ಬರುತ್ತೆ, ಅದು ಎಲ್ಲ ತೆಗಿಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ತಿನ್ನೋದ್ರಿಂದ ಕ್ಯಾನ್ಸರ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ಹಾಗಾಗಿ ಈ ಥರ ಸಾಣಿಸ್ಬಿಟ್ಟು ಚೆನ್ನಾಗಿ ಯಾವುದೇ ಆಗಲಿ ಈ ಥರ ಸಾಣಿಸ್ಬಿಟ್ಟು ನಾವು ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಸೊ ನೋಡಿ, ಇವಾಗ ಬಿಸಿನೀರಿಂದ ಹಿಟ್ಟನ್ನು ನಾದ್ಕೋತಿದ್ದೀನಿ. ತುಂಬ ಬಿಸಿ ಇರುತ್ತೆ, ಕೈಯಿಂದ ನಾದೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಏನಪ್ಪ ಅಂದರೆ ಸ್ಪೂನ್ ಅಥವಾ ಏನು ಚೌಟಿಂದ ಇದನ್ನು ಚೆನ್ನಾಗಿ ನಾದ್ಕೋತಿದ್ದೀನಿ. ಸೊ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಸ್ವಲ್ಪ ಬಿಸಿ ಇರುತ್ತೆ ಆವಾಗಲೇ ಕೈಯಿಂದ ನಾದ್ಕೋಬೇಕಾಗತ್ತೆ. ಅಂದಾಗ ಮಾತ್ರ ಅದು ಚೆನ್ನಾಗಿ ಮೆತ್ತಿಗೆ ರೊಟ್ಟಿ ಬರೋದು, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಮೆತ್ತಿಗೆ ರೊಟ್ಟಿ ಬರೋದಿಲ್ಲ. ಕೆಲವು ಜನ ಏನು ಮಾಡ್ತಾರಪ್ಪ ಅಂದರೆ, ಮುದ್ದೆ ಯಾವ ಥರ ಮಾಡ್ತಾರೆ ನೋಡು, ಆ ಥರನೇ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೈಯಿಂದ ಕಲಿಸ್ಬಿಟ್ಟು ಅದಾದಮೇಲೆ ರೊಟ್ಟಿ ಮಾಡ್ತಾರೆ. ಸೊ ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಆ ಥರನೂ ಈಸಿಯಾಗಿರುತ್ತೆ, ಈ ಥರನೂ ಈಸಿಯಾಗಿರುತ್ತೆ, ಎರಡಕ್ಕೂ ಟೈಮ್ ಸೇಮೇ.
ಸೊ ನೀವು ಆ ಥರನೂ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ಬಟ್ ನಾನು ಅದನ್ನೆಲ್ಲಿ ಮತ್ತೆ ಮುದ್ದೆ ಥರ ತಿರುಗಿಟ್ಟು ಅದನ್ನೆಲ್ಲ ಕಲಿಸ್ಕೊಂಡು ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ತಿದ್ದೀನಿ ನೋಡಿ, ಇರೋದೇ ಇಬ್ಬರು. ಸೊ ಹಾಗಾಗಿ ಈ ಥರ ಕಟ್ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಇವಾಗ ನಾನು ಅದಕ್ಕೆ ಪಾರ್ಟ್ಸ್ ಮಾಡ್ತಿದ್ದೀನಿ, ಇಷ್ಟು ರೊಟ್ಟಿ ಆಗಲಿ ಅಂತ. ಸೊ ಅಂದರೆ ನನಗೆ ಅಂದಾಜಾಗಿ ಇಷ್ಟಿಷ್ಟೇ ಕೈಯಲ್ಲಿ ಬರಲಿ, ಮತ್ತು ಅದನ್ನು ತೆಗೆಯೋದೆಲ್ಲ ಟೈಮ್ ವೇಸ್ಟ್ ಅಂತ ನಾನು ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅದರಲ್ಲೇ ರೊಟ್ಟಿ ಮಾಡ್ತೀನಿ ನಾನು. ಸೊ ಇವಾಗ ಈ ಥರ ಸ್ವಲ್ಪ ಡ್ರೈ ಹಿಟ್ಟನ್ನು ತೊಗೋಬೇಕಾಗತ್ತೆ, ನಾದಿರ್ತೀವಲ್ಲ ನಾದಿದ್ರಲ್ಲೇ ಸ್ವಲ್ಪನ ತೊಗೋಬೇಕಾಗತ್ತೆ, ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಹಿಟ್ಟನ್ನ ನಾದಬೇಕಾಗತ್ತೆ ಉಳುಕಿದ್ದೆಲ್ಲ. ಸೊ ಇವಾಗ ನಾನು ರೊಟ್ಟಿ ಮಾಡ್ತಿದ್ದೀನಿ, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ರೊಟ್ಟಿ ಮೆತ್ತಿಗೆ ಬರಲ್ಲ. ಸೊ ಸ್ವಲ್ಪ ಗಟ್ಟಿ ಇತ್ತಂದರೆ ಹಿಟ್ಟು ಚೂರು ನೀರು ಹಾಕ್ಕೊಂಡ್ಬಿಟ್ಟು ಮತ್ತು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ರೊಟ್ಟಿ ಮಾಡ್ಬೋದು, ಇಲ್ಲ ನಾರ್ಮಲಾಗೆ ಇತ್ತಂದರೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ರೊಟ್ಟಿ ಮಾಡ್ಬೋದು. ಕೆಲವು ಜನ ರೊಟ್ಟಿ ಜೊತೆಗೆ ಏನಪ್ಪ ಅಂದರೆ ಕೋಳಿ ಸಾರು ರೊಟ್ಟಿ, ಈಗ ಹೆಂಗೆ ನಮ್ಮ ಕಡೆ ಇಲ್ಲಿ ಬೆಂಗಳೂರಲ್ಲಿ ಆಗಿರ್ಬೋದು, ತುಮಕೂರಲ್ಲಿ ಆಗಿರ್ಬೋದು, ಆಮೇಲೆ ದಾವಣಗೆರೆದಲ್ಲಾಗಿರ್ಬೋದು ರಾಗಿ ಮುದ್ದೆ ಕೋಳಿ ಸಾರು ಅಂದರೆ ಹೆಂಗೆ ಇಷ್ಟಪಡ್ತಾರಲ್ವ, ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾನ್ ವೆಜ್ ಪೀಪಲ್ ಏನಿರ್ತಾರಲ್ವ ಅವರು ಕೂಡ ರೊಟ್ಟಿ ಮತ್ತು ಕೋಳಿ ಸಾರು ಅಂದರೆ ಅಷ್ಟೇ ಇಷ್ಟಪಡ್ತಾರೆ. ರೊಟ್ಟಿ ಜೊತೆಗೆ ಅವರಿಗೆ ಕೋಳಿ ಸಾರು ಅಂದರೆ ತುಂಬ ಇಷ್ಟ, ಅಷ್ಟೇ ಅವರು ಕೂಡ ಎಣ್ಣೆ ಬದನೆಕಾಯಿ ಪಲ್ಯನೂ ಕೂಡ ಇಷ್ಟ. ಸೊ ಹಾಗೆ ಲಿಂಗಾಯತರು ಕೂಡ ಯಾರು ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನ್ಸ್ ಇರ್ತಾರಲ್ವಾ, ನಾವು ವೆಜಿಟೇರಿಯನ್ಸ್ ಅಲ್ವಾ. ಸೊ ಹಾಗಾಗಿ ನಮಗೇನಪ್ಪ ಅಂದರೆ ಎಣ್ಣೆ ಬದನೆಕಾಯಿ ಪಲ್ಯ ರೊಟ್ಟಿ ಅಂದರೆ ಅಷ್ಟೇ ಇಷ್ಟ. ನಮ್ಮ ಮನೇಲಿ ಎಣ್ಣೆ ಬದನೆಕಾಯಿ ಪಲ್ಯ ಮಾಡಿದಾಗ ಅಂತೂ ಎಲ್ಲರೂ ಕ್ಯೂವಲ್ಲಿ ನಿಂತುಬಿಟ್ಟಿರ್ತಾರೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತೆ ಕೂಡ ಎಣ್ಣೆ ಬದನೆಕಾಯಿ ಪಲ್ಯ. ಸೊ ಅವರು ತುಂಬಗಾಯಿ ಜಾಸ್ತಿ ಮಾಡೋದು, ನಾನು ತುಂಬಗಾಯಿ ಮಾಡೋದಿಲ್ಲ, ಅದಕ್ಕೆ ಟೈಮ್ ತುಂಬ ಹಿಡಿಯುತ್ತೆ ಅಂತ. ಅದಾದರೂ ಒಂದೇ ಟೇಸ್ಟ್ ಕೊಡುತ್ತೆ, ಇದಾದರೂ ಒಂದೇ ಟೇಸ್ಟ್ ಕೊಡುತ್ತೆ, ಸೊ ಎರಡೂ ಒಂದೇ ಥರನೇ ಇರುತ್ತೆ. ಸೊ ಅದರಲ್ಲಿನೂ ಆ ಥರ ಫ್ರೈ ಮಾಡಿದಾಗ ಕೂಡ ಅದೇನು ತುಂಬಗಾಯಿ ಒಳಗಡೆ ಮಸಾಲೆ ತುಂಬಿರ್ತೀವಲ್ಲ ಅದು ಹೊರಗಡೆ ಬಂದೇ ಬರುತ್ತೆ. ಈ ಥರ ಮಾಡಿದರೂ ಕೂಡ ಚೆನ್ನಾಗೇ ಬೆನ್ನುತ್ತೆ, ಅದು ಕೂಡ ಅದೇ ಟೇಸ್ಟ್ ಇರುತ್ತೆ, ಇದು ಕೂಡ ಅದೇ ಟೇಸ್ಟ್ ಇರುತ್ತೆ. ಬಟ್ ಅದನ್ನು ಒಂದ್ಸಲ ನಾನು ನಿಮಗೆ ತೋರಿಸ್ತೀನಿ ತುಂಬಗಾಯಿ ಇದು ಯಾವ ಥರ ಮಾಡ್ತಾರೆ ಬದನೆಕಾಯಿ ಪಲ್ಯ ಅಂತ. ಬಟ್ ಇದು ಬ್ಯಾಚುಲರ್ ಕೂಡ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು, ಲೈಕ್ ಏನು ಕೆಲಸ ಮಾಡೋಕ್ಕಂತೆ ತುಂಬ ದೂರ ದೂರದಲ್ಲಿ ಹೋಗಿರ್ತಾರೆ, ಒಬ್ಬರೇ ಇರ್ತಾರೆ, ಸೊ ಅವರಿಗೆ ರುಚಿ ಅನ್ಸಲ್ಲ ಎಲ್ಲ ತಿಂದಿದ್ದೇ ತಿಂದು ಆವಾಗ ಅವರು ಕೂಡ ಇದೇ ಥರ ಬೇಗನೆ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ಇದನ್ನು ಅವ್ರು ಕೂಡ ಮಾಡ್ಬೋದು, ಮತ್ತು ಕೆಲವು ಜನಕ್ಕೂ ಈ ಥರನೂ ಈಸಿಯಾಗಿ ಬೇಗನೆ ಬೇಗ ಅಂದರೆ ಕ್ವಿಕ್ಕಾಗಿ ಜಾಸ್ತಿ ಎಫರ್ಟ್ ಇಲ್ಲದೇ ಈಸಿಯಾಗಿ ಈ ಥರ ಎಣ್ಣೆ ಬದನೆಕಾಯಿ ಕೂಡ ಮಾಡ್ಬೋದು ನೋಡಿ. ಈಗ ರೊಟ್ಟಿ ಕೂಡ ಚೆನ್ನಾಗಿ ಲಟ್ಟಿಸಿದ್ದೀನಿ, ಸೊ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ, ದಪ್ಪ ದಪ್ಪ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಚೆನ್ನಾಗಿ ಲಟ್ಟಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ರೊಟ್ಟಿ ಚೆನ್ನಾಗಿ ಬೇಯೋದಿಲ್ಲ. ಸೊ ಇವಾಗ ಹಂಚು ಕಾದಿದೆ, ಹಂಚಿಗೆ ರೊಟ್ಟಿ ಕೂಡ ಹಾಕಿದ್ದೀನಿ ನೋಡಿ, ಮೇಲೆ ನೀರು ಕೂಡ ಹಚ್ಕೊಂಡಿದ್ದೀನಿ, ಆಲ್ಮೋಸ್ಟ್ ಕೆಳಗಡೆ ಬೆಂದಿರುತ್ತೆ. ಸೊ ಈ ಥರ ಬೆಂದಾದಮೇಲೆ ಎರಡು ಕಡೆ ಚೆನ್ನಾಗಿ ಬೆನ್ಸ್ಕೋಬೇಕು, ಈ ಥರ ಎರಡು ಕಡೆ ಚೆನ್ನಾಗಿ ಬೆನ್ಸ್ಕೊಂಡ್ಮೇಲೆ ಬಟ್ಟೆಯಿಂದ ಪ್ರೆಸ್ ಮಾಡಬೇಕಾಗತ್ತೆ, ಅಂದಾಗ ಮಾತ್ರ ಚೆನ್ನಾಗಿ ಬೆನ್ನುತ್ತೆ, ಇಲ್ಲಾಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆನ್ನುತ್ತೆ, ಮೇಲೆ ಮೇಲೆ ಬೆಂದಿರುತ್ತೆ ಬಟ್ ಒಳಗಡೆ ಬೆಂದಿರೋದಿಲ್ಲ. ಈ ಥರ ಬಟ್ಟೆಯಿಂದ ಪ್ರೆಸ್ ಮಾಡಿಕೊಂಡಾಗ ಚೆನ್ನಾಗಿ ಬೆನ್ನುತ್ತೆ ನೋಡಿ. ಇವಾಗ ಬದನೆಕಾಯಿನೂ ರೆಡಿ ಆಯಿತು, ಆ ಕಡೆ ಪಲ್ಯನೂ ರೆಡಿ ಆಯಿತು, ಇವಾಗ ಬ್ಯಾಟಿಂಗ್ ಮಾಡೋದೇನಾ ನೋಡಿ. ಬದನೆಕಾಯಿ ಪಲ್ಯ ರೊಟ್ಟಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಈ ವಿಡಿಯೋ ನಿಮಗಿಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ, ಹಾಗೂ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.